ಹಾಯ್ ಎವ್ರಿ ಒನ್ ಎಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರು ಬರೆಯ ವಿದ್ಯಾರ್ಥಿಗಳಿಗೆ ಕೆಲವೊಂದು ಮುಖ್ಯವಾದ ಗುಡ್ ಮಾಹಿತಿಗಳು ಕೂಡ ಬಂದಿದ್ದಾವೆ ಅವುಗಳನ್ನು ನೋಟಿಫೈನ ಮಾಡ್ತೀವಿ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗ್ಬೋದು ವೀಡಿಯೋ ಎಷ್ಟಾದರೆ ಲೈಕ್ನ ಮಾಡ್ಬೋದು ಇದೇ ರೀತಿ ನಿಮಗೆ ಡೈಲಿ ಕಂಟಿನ್ಯೂಸ್ ಆಗಿ ಎಲ್ಲ ರೀತಿಯ ಎಜುಕೇಷನ್ ಅಪ್ಡೇಟ್ಸ್ಗಳು ಚಾನಲಲ್ಲಿ ಡೈಲಿ ಕೂಡ ಬರ್ತಾ ನಂತರ ವಿಷಯಕ್ಕೆ ನೋಡ್ತಾ ಇದ್ದರೆ ನಿಮಗೆ ಗೊತ್ತಿರೋ ಎಸ್ ಎಲ್ ಸಿ ಪಿ ಯು ಸಿ ಬೋರ್ಡ್ ಎರಡೂ ಕೂಡ ಮರ್ಜ್ ಆಗಿದೆ ನಿಮ್ಮದು ಬೋರ್ಡ್ ಬಂದ್ಬಿಟ್ಟು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತ ಇದು ನಿಮಗೆ ಚೇಂಜಸ್ ಆಗಿರೋದು ಇಲ್ಲಿ ಎಸ್ ಎಸ್ ಸಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಒಂದೇ ಬೋರ್ಡ್ ಇರುತ್ತೆ ಒಂದೇ ಮಾದರಿಯಲ್ಲಿ ವ್ಯಾಲ್ಯೇಷನ್ ನಡೆಯುವ ಸಾಧ್ಯತೆ ಇದೆ ಎಸ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಈ ವರ್ಷ ಸುಲಭ ರೀತಿಯಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅವ್ರಿಗೆ ಪರೀಕ್ಷೆ ಸುಲಭವಾಗಿರುತ್ತೆ ಅದೇ ರೀತಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಈ ವರ್ಷ ಏನಂತ ನೋಟಿಫೈ ಮಾಡಿದ್ದಾರೆ ಅಂದರೆ ಎಸ್ ಎಲ್ ಸಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರು ಬರೆಯ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಯಾವ ರೀತಿ ಕಠಿಣತೆ ಇತ್ತು ಅದೇ ಮಾದರಿಯಲ್ಲಿ ನಿಮಗೆ ಪರೀಕ್ಷೆಯನ್ನು ಕೂಡ ಮಾಡ್ತೀವಿ ಅಂತ ನೋಟಿಫೈ ಮಾಡಿದ್ದಾರೆ ವಿದ್ಯಾರ್ಥಿಗೆ ಅನುಕೂಲವಾಗಲಿ ಪರೀಕ್ಷೆಗೆ ಅಂತೇಳಿ ನಾವು ಮಾದರಿ ಪ್ರಶ್ನೆ ಪತ್ರಿಕೆ ಅದೇ ರೀತಿ ನೀಲಿ ನಿಕ್ಷೆಯನ್ನು ಕೂಡ ಪ್ರಕಟಣೆ ಮಾಡಿದ್ದೀವಿ ಅಂತೇಳಿ ನೋಟಿಫೈ ಮಾಡಿದ್ದಾರೆ ಆ ಮಾದರಿ ಪ್ರಶ್ನೆ ಪತ್ರಿಕೆ ಅದೇ ರೀತಿ ನೀಲಿ ವಿದ್ಯಾರ್ಥಿಗಳು ಯುಡಿಸೈಸ್ ಮಾಡ್ಕೋಬೇಕು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಿಲೆಬಸ್ ಇರುತ್ತೆ ಈ ಹಿಂದೆ ಇರೋ ಮಾದರಿ ಇರೋದಿರೋದಿಲ್ಲ ಇರೋದಿಲ್ಲ ಮಾದರಿ ಕೂಡ ಬದಲಾವಣೆ ಮಾಡಿದ್ದಾರೆ ನಿಮಗೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ಅಲ್ಲಿ ಹೇಗಿತ್ತು ಅದೇ ಮಾದರಿಯಲ್ಲಿ ನಿಮಗೆ ಪರೀಕ್ಷೆ ಕೂಡ ಒಳಪಂಡಿದ್ದೆ ಈಗ ನಾನು ಮಾಡಲ್ ವರ್ಷ ಪೇಪರ್ ನೋಡೋದಾದ್ರೆ ಪ್ರತಿ ವಿಷಯದಲ್ಲೂ ನಿಮಗೆ ನೋಡೋದಾದರೆ ಪ್ರತಿ ವಿಷಯದಲ್ಲೂ ನಿಮಗೆ ಎಸ್ ಎಸ್ ಸಿ ವಿದ್ಯಾರ್ಥಿಗಳಿಗೆ ಪ್ರತಿ ವಿಷಯದಲ್ಲಿ ನಿಮಗೆ ನೋಡೋದಾದರೆ ವಿಷಯವರು ನೋಡೋದಾದ್ರೆ ನಿಮಗೆ ಅಲ್ಲಿ ನಿಮಗೆ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳು ಅದೇ ರೀತಿ ಒಂದು ಅಂಕದ ಪ್ರಶ್ನೆಗಳು ಪ್ಯಾ ಅದೇ ರೀತಿ ಈ ರೀತಿ ನಿಮಗೆ ಅರೌಂಡ್ ಹದಿನೈದರಿಂದ ಇಪ್ಪತ್ತು ಅಂಕಗಳು ಹದಿನೈದರಿಂದ ಇಪ್ಪತ್ತು ಅಂಕಗಳಿಗೆ ನಿಮಗೆ ಒಂದು ಅಂಕದ ಪ್ರಶ್ನೆಗಳು ಕೂಡ ಒಳಗೊಂಡಿರ್ತವೆ ಈ ಹದಿನೈದರಿಂದ ಇಪ್ಪತ್ತು ಅಂಕಗಳನ್ನು ನೀವು ಆರಾಮಾಗಿ ಒಂದು ಅಂಕದ ಪ್ರಶ್ನೆಗಳನ್ನ ಉತ್ತರಿಸಿ ಆರಾಮಾಗಿ ನೀವು ಪಡೆದುಕೊಳ್ಳಬಹುದು ಅದು ನಿಮಗೆ ಯೂಸ್ಫುಲ್ ಆಗುತ್ತೆ ನಂತರ ಎರಡು ಮೂರು ನಾಲ್ಕು ಐದು ಅಂಕದ ಪ್ರಶ್ನೆಗಳನ್ನ ನೀವು ನಿಮ್ಮ ಮಾಡಲ್ ಕ್ವಶನ್ ಪೇಪರ್ ಮಾದರಿಯಲ್ಲಿ ನೀವು ಅದನ್ನು ಕೂಡ ನೀವು ಸ್ಟಡಿ ಮಾಡಬೇಕಾಗುತ್ತೆ ಮಾಡಲ್ ಕ್ವಶನ್ ಪೇಪರ್ ಅದೇ ರೀತಿ ಬ್ಲೂ ಪ್ರಿಂಟ್ ಮಾದರಿಯಲ್ಲಿ ನೀವು ಒಂದು ಅಂಕದ ಪ್ರಶ್ನೆಗಳ ಹೊರತುಪಡಿಸಿ ಉಳಿದ ವಿಷಯಗಳನ್ನು ನೀವು ಸ್ಟಡಿ ಮಾಡಬೇಕಾಗುತ್ತೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ನೋಟಿಫೈ ಮಾಡ್ಕೊಳ್ಳಿ ಒಂದು ವಿದ್ಯಾರ್ಥಿಗಳಿಗೆ ಮೇಯ್ನಾಗಿ ಮುಖ್ಯವಾದ ಕ್ವೆಶನ್ಸ್ಗಳಂದರೆ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನ ನೋಟಿಫೈ ಮಾಡ್ಕೊಳ್ಳಿ ಒಂದು ನೀವು ಮಾಡಲ್ ಕ್ವೆಶನ್ ಪೇಪರಲ್ಲಿ ಇರುವ ಪ್ರಶ್ನೆ ಪತ್ರ ಪ್ರಶ್ನೆಗಳು ನಂತರ ನಿಮ್ಮ ಶಾಲಾ ಶಿಕ್ಷಕರು ನಿಮಗೆ ಹೇಳಿರ್ತಾರೆ ಇದು ಮುಖ್ಯವಾದ ಕ್ವೆಶನ್ಸು ಇದು ಮುಖ್ಯವಾದ ಕ್ವೆಶನ್ಸ್ ಇದು ಬರುತ್ತೆ ಅಂತ ಅದು ನಂತರ ಹಳೆಯ ಕ್ವಶನ್ ಪೇಪರ್ ಹಳೆಯ ಅಂದರೆ ಓಲ್ಡ್ ಕ್ವಶನ್ ಪೇಪರ್ಗಳು ಅದು ಬೇಕಾದರೆ ನೀವು ಕಮೆಂಟ್ ಮಾಡಿ ಅದರ ರೀತಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಡಿ ಎನ್ ಮಾಡಿ ಅದರ ಬಗ್ಗೆ ಕೂಡ ಮಾಹಿತಿ ಕೊಡ್ತೀವಿ ನಿಮಗೆ ಬೋರ್ಡವರೇ ನಿಮಗೆ ಹಳೆಯ ಕ್ವೆಶನ್ ಪೇಪರ್ಗಳು ಅದೇ ರೀತಿ ನಿಮ್ಮದು ಉತ್ತರ ಪತ್ರಿಕೆಗಳು ಪಿ ಯು ಬೋರ್ಡ್ ಸಾರಿ ಎಸ್ ಎಸ್ ಸಿ ಬೋರ್ಡ್ ಮಾಡಿರೋದು ಉತ್ತರ ಪತ್ರಿಕೆಗಳು ಯಾವ ರೀತಿ ಆನ್ಸರ್ ಸರ್ ಮಾಡಿರಬೇಕು ಅಂತ ಅಂದ್ಕೊಂಡು ಕೂಡ ನೋಟಿಫೈ ಮಾಡಿದ್ದಾರೆ ಅದನ್ನು ಕೂಡ ಓದ್ಕೋಬೋದು ಅದೇ ರೀತಿ ಹಳೆಯ ಕ್ವಶನ್ ಪೇಪರ್ಗಳು ಕೂಡ ಬೋರ್ಡ್ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಿದ್ದಾರೆ ನಿಮಗೆ ಕೂಡ ಹೆಲ್ಪ್ಫುಲ್ ಆಗಲಿ ವಿದ್ಯಾರ್ಥಿಗಳಿಗೆ ಅಂತ ಅದು ಕೂಡ ಅಪ್ಡೇಟ್ ಮಾಡಿದ್ದಾರೆ ಆ ಹಳೆಯ ಕ್ವಶನ್ ಪೇಪರ್ನ ನೀವು ರೆಫರೆನ್ಸ್ ತಗೊಂಡ್ರೆ ಅದು ಕೂಡ ನಿಮಗೆ ಒಳ್ಳೆಯ ಅಂಕಗಳನ್ನು ಎಸ್ 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 ವಿದ್ಯಾರ್ಥಿಗಳು ಸ್ಕೋರ್ ಮಾಡ್ಬೋದು ನಂತರ ಹಳೆಯ ಅಂಕ ಹಳೆ ಕ್ವಶನ್ ಪೇಪರ್ ಜೊತೆಗೆ ಮೊಳ ಕ್ವಶನ್ ಪೇಪರ್ ಅದೇ ರೀತಿ ನಿಮ್ಮ ಶಾಲಾ ಶಿಕ್ಷಕರು ಹೇಳಿರುವ ಇಂಪಾರ್ಟೆಂಟ್ ಕ್ವೆಶನ್ ಪೇಪರ್ ಇಷ್ಟು ಹೋದರೂ ನೀವು ಆರಾಮಾಗಿ ಒಳ್ಳೆಯ ಅಂಕಗಳನ್ನು ಕೂಡ ಕಳಿಸ್ಬೋದು ನಂತರದಲ್ಲಿ ನೀವು ಕಾಲಾವಕಾಶ ಅಥವಾ ಸಮಯ ಸಿಕ್ಕಿದ್ರೆ ನೀವು ಉಳಿದ ಎಲ್ಲ ಕ್ವಶನ್ಸ್ಗಳನ್ನು ರೀಡ್ ಮಾಡಿ ಈ ರೀತಿ ನೀವು ಸ್ಟ್ರಾಟಜನ್ನು ಯೂಸ್ ಮಾಡಿಕೊಳ್ಳಿ ಮುಖ್ಯವಾದ ಕ್ವಶನ್ಗಳು ಅದೇ ರೀತಿ ಮಾದರಿ ಪ್ರಶ್ನೆ ಪತ್ರಿಕೆಗಳ ಕ್ವಶನ್ಗಳು ಅದೇ ರೀತಿ ಹಳೆಯ ಪೇಪರ್ಗಳು ಹಳೆಯ ಎಸ್ ಎಲ್ ಸಿ ಹಳೆ ಎಕ್ಸಾಮ್ ಎಸ್ ಎಲ್ ಸಿ ಸಪ್ಲಿಮೆಂಟ್ರಿ ಎಕ್ಸಾಮ್ ಅದೇ ರೀತಿ ಮೇನ್ ಎಕ್ಸಾಮ್ ಹಳೆಯ ಪ್ರಶ್ನೆ ಪತ್ರಿಕೆಗಳು ಕೂಡ ಬಿಟ್ಟಿದ್ದಾರೆ ಅದನ್ನು ನೋಡ್ಕೊಂಡೆ ಅದೇ ರೀತಿ ನಿಮಗೆ ಬೋರ್ಡ್ ಅವರು ನಿಗದಿಪಡಿಸಿರುವ ಕೀ ಆನ್ಸರ್ಸನ್ನು ಕೂಡ ಬೋರ್ಡ್ ಇದೆ ಆ ಕಿ ಆನ್ಸರ್ಸ್ ನೋಡಿದ್ರೆ ಏನಾಗುತ್ತೆ ಅಂದರೆ ಇಲ್ಲಿ ಬೋರ್ಡ್ ಅವರು ಯಾವ ರೀತಿ ಬರೀಬೇಕು ನೀವು ಯಾವ ರೀತಿ ಆನ್ಸರ್ ಮಾಡಬೇಕು ಎರಡು ಅಂಕದ ಪ್ರಶ್ನೆಗಳಿಗೆ ಇಷ್ಟೇ ಆನ್ಸರ್ ಮಾಡಬೇಕು ಅಂತ ಇರುತ್ತೆ ಮೂರು ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಇಷ್ಟು ಆನ್ಸರ್ ಮಾಡಬೇಕಾಗುತ್ತೆ ಯಾವ ರೀತಿ ಬರೀಬೇಕು ನಿಮ್ಮ ನೀವು ವಿಷಯಗಳಿಗೆ ಓದಿರ್ತೀರ ಅಲ್ಲಿ ನಿಮಗೆ ಯಾವ ರೀತಿ ನೀವು ಅದನ್ನು ಬರೀಬೇಕು ಯಾವ ರೀತಿ ರೆಪ್ರೆಸೆಂಟ್ ಮಾಡಬೇಕು ಎಷ್ಟು ಬರೀಬೇಕು ಯಾವ ರೀತಿ ವ್ಯಾಲ್ಯೂಯೇಷನ್ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ಕೂಡ ಕೀ ಆನ್ಸರ್ಸಲ್ಲಿ ಇರುತ್ತೆ ಅದನ್ನು ಕೂಡ ನೀವು ರೆಫರೆನ್ಸ್ ಪರ್ಪಸ್ಗೆ ಯೂಸ್ ಮಾಡ್ಬೋದು ನಂತರ ಗ್ರಾಮರ್ ಪಾರ್ಟ್ ಅದು ನಿಮಗೆ ಬಿಟ್ಟಿದ್ದು ನೀವು ಲೆಟರ್ ರೈಟಿಂಗ್ ಅವೆ ಕನ್ನಡ ಇಂಗ್ಲೀಷಲ್ಲಿ ಹಿಂದಿಯಲ್ಲಿ ನೀವು ಯಾವ ರೀತಿ ಬರೀತಾರೆ ಅದು ನಿಮಗೆ ಬಿಟ್ಟಿದ್ದು ಕೋರ್ ವಿಷಯಗಳಲ್ಲಿ ನಿಮಗೆ ಡಯಾಗ್ರಾಮ್ಸ್ಗಳು ಅವೆಲ್ಲ ಬರ್ತವೆ ಅದನ್ನು ಕೂಡ ವಿದ್ಯಾರ್ಥಿಗಳು ತಮ್ಮ ತಮ್ಮ ಬಿಟ್ಟಿದ್ದು ನೀವು ಯಾವ ರೀತಿ ಸ್ಟಡಿ ಮಾಡಿದ್ರೆ ಅದರ ಪ್ರಕಾರ ಹೊರಬೋದು ಮೇನಾಗಿ ಮೊಡ ಕ್ವಶನ್ ಪೇಪರ್ ವರ್ಲ್ಡ್ ಕ್ವಶನ್ ಪೇಪರ್ಸ್ ಮೊಡ ಕ್ವಶನ್ ಪೇಪರ್ ವರ್ಲ್ಡ್ ಕ್ವಶನ್ ಪೇಪರ್ಸ್ ಅದನ್ನು ರೆಫರೆನ್ಸ್ ಮಾಡಿ ಅದೇ ರೀತಿ ನಿಮ್ಮ ಟೀಚರ್ಸ್ಗಳು ಹೇಳಿರುವ ಪಕ್ಕ ಬರುವ ಕ್ವಶನ್ಸ್ಗಳು ಅಂತ ಹೇಳಿರ್ತಾರೆ ನಿಮಗೆ ಪ್ಯಾಸಿಂಗ್ ಪ್ಯಾಕೇಜ್ ಕೂಡ ಕೊಟ್ಟಿರ್ತಾರೆ ಅದನ್ನು ರೆಫರೆನ್ಸ್ ಮಾಡಿ ಮೊಳ ಕ್ವೆಶನ್ ಪೇಪರ್ ಪ್ರಕಾರ ಓದ್ಕೊಳ್ಳಿ ನಂತರ ನೀವು ಕಾಲಾವಕಾಶ ಸಿಕ್ಕಿದ್ರೆ ಉಡ್ಡಿದ ಪೇಪರ್ ಪೇಪರ್ಗಳ ಓದ್ಕೊಳ್ಳಿ ನಿಮಗೆ ಪರೀಕ್ಷೆ ಕೂಡ ಸುಲಭ ಆಗುತ್ತೆ ಕಂಪೇರಿಟಿವ್ಲಿ ಈ ವರ್ಷ ನಿಮಗೆ ನೋಡೋದಾದ್ರೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಪಾಸಿಂಗ್ ಪರ್ಸೆಂಟೇಜ್ ಬಂದ್ಬಿಟ್ಟು ಜಾಸ್ತಿ ಇರುತ್ತೆ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ವಿದ್ಯಾರ್ಥಿಗಳು ಪಾಸ್ ಆಗೋದು ಜಾಸ್ತಿ ಇರುತ್ತೆ ಬಟ್ ಪಿ ಯು ಸಿ ವಿದ್ಯಾರ್ಥಿಗಳು ಫೇಲ್ ಆಗೋದು ಜಾಸ್ತಿ ಇರುತ್ತೆ ಬಟ್ ಈ ವರ್ಷ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಜಾಸ್ತಿ ಇನ್ಕ್ರೀಸ್ ಮಾಡೋಕ್ಕೋಸ್ಕರ ನಾವು ಚೇಂಜಸನ್ನು ಮಾಡಿದೀವಿ ಅಂತ ನೋಟಿಫೈ ಮಾಡಿದ್ದಾರೆ ಬಟ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ರೀತಿ ಕಠಿಣತೆ ಅಂತ ಹೇಳಿದ್ರು ಕೂಡ ವರ್ಷ ವರ್ಷ ಆಗಿರೋ ರೀತಿ ಈಗ ಎರಡು ಕೂಡ ಬೋರ್ಡ್ ಒಂದೇ ಆಗಿರೋ ಕಾರಣ ವಿದ್ಯಾರ್ಥಿಗಳ ಇದು ಅಡ್ವಾಂಟೇಜ್ ಆಗಬಹುದು ಎಸ್ ಎಲ್ ಸಿ ವಿದ್ಯಾರ್ಥಿಗಳನ್ನ ಉತ್ತೀರ್ಣರಾಗೋದು ಜಾಸ್ತಿ ಇರುತ್ತೆ ಸ್ಟೇಟ್ ಬೋರ್ಡಲ್ಲಿ ಕಂಪೇರ್ ಪಿ ಯು ಸಿನ ಕಂಪೇರ್ ಮಾಡಿದ್ರೆ ಅದು ಕೂಡ ನಿಮಗೆ ಯುಟಿಲೈಸ್ ಆಗುತ್ತೆ ನೀವು ನೀಟಾಗಿ ನೀವು ತಮ್ಮ ಪಾಡಿಗೆ ತಾವು ಸ್ಟಡಿ ಮಾಡ್ಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಆ್ಯಂಡ್ ಎಲ್ಲ ವಿದ್ಯಾರ್ಥಿಗಳಿಗೆ